ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್ ಇದು ಇದು ಗುರುವಾರದ ನನ್ನ ರೋಟೀನು ಫ್ರೆಂಡ್ಸ್ ಗುರುವಾರದ ರೋಟೀನು ಹೇಗೆಲ್ಲ ಆಯಿತು ಅಂತ ನೋಡೋಣ ಇದು ಮಾರ್ನಿಂಗು ಮಾರ್ನಿಂಗ್ ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಪಲಾವ್ ಮಾಡಿದ್ದೆ ಮತ್ತು ಸು ಮಂಡಕ್ಕಿ ತೋಸಿದ ಮಂಡಕ್ಕಿ ಅಂತಾರಲ್ಲ ಅದು ಮತ್ತು ಕಾಳು ನೆನೆ ಇಟ್ಟಿದ್ದೆ ನಿನ್ನೆ ರಾತ್ರಿ ಲಾಸ್ಟು ಲಾಗಲ್ಲಿ ನಿಮಗೆ ಹೇಳಿರ್ತೀನಿ ಹಾಗೆ ರಾಗಿ ಗಂಜಿ ರಾಗಿ ಗಂಜಿಗೆ ಮೊಸರು ಹಂಡು ಕುಡಿದ್ರೆ ಚೆನ್ನಾಗಿರುತ್ತೆ ಇದು ನಾನು ತಿನ್ನೋದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ನಿಮಗೆ ತೋರಿಸ್ಬೇಕು ಅಂತ ಮಕ್ಕಳು ಹಸ್ಬೆಂಡು ತಿಂದು ಬಾಕ್ಸ್ ಕಟ್ಕೊಂಡು ಹೋದರು ನಾನು ಮಾರ್ನಿಂಗಿಗೆ ಮಂಡಕ್ಕಿ ಮಾಡಿದ್ದೆ ಮತ್ತು ಬಾಕ್ಸಿಗೆ ಪಲಾವ್ ಮಾಡಿರ್ತೀನಿ ಹಾಗೆ ಫ್ರೆಂಡ್ಸು ತಿಂದು ಎಲ್ಲ ಆಯಿತು ಆದಮೇಲೆ ನಾಳೆ ಶುಕ್ರವಾರ ಅಲ್ವಾ ಹಾಗಾಗಿ ದೋಸೆ ಮಾಡೋಣ ಅಂತ ದೋಸೆಗೆ ಅಕ್ಕಿ ನೆನೆ ಇಡ್ತಾಯಿದ್ದೀನಿ ಇವತ್ತು ನಾನು ಸ್ವಲ್ಪ ಡಿಫ್ರೆಂಟಾಗಿ ದೋಸೆ ಮಾಡ್ತಾಯಿದ್ದೀನಿ ನೋಡ್ಬೋದು ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಲ್ವ ಅದರಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಭಾಗದಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂಥರ ಗರಿ ಗರಿಯಾಗಿ ಮಸಾಲ ದೋಸೆ ಹೋಟ್ಲಲ್ಲಿ ಮಾಡ್ತಾರಲ್ವೋ ಆ ಥರ ದೋಸೆ ಬರುತ್ತೆ ಮತ್ತು ಒಂದು ಎರಡು ಮೂರು ಸ್ಪೂನಷ್ಟು ನಾನು ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೂರು ಸ್ಪೂನು ಹಾಕ್ಕೊಂಡಿದ್ದೀನಿ ಸಾಬುದಾನ ಈ ಸಾಬುದಾನ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಒಂದು ಎರಡು ಮೂರು ಸಲ ತೊಳೆಯೋಣ ಇದು ರೇಷನ್ ಅಕ್ಕಿ ನಾನು ಯಾವಾಗಲೂ ಯೂಸ್ ಮಾಡೋದು ಪಡ್ಡು ಇಡ್ಲಿ ದೋಸೆಗೆಲ್ಲ ರೇಷನ್ ಅಕ್ಕಿನೇ ಹಾಕ್ತೀನಿ ಫ್ರೆಂಡ್ಸ್ ಇದು ಬಂದು ಸಂಜೆ ಸಂಜೆ ಅಂದರೆ ಒಂದು ಎಂಟು ಗಂಟೆಗೆ ನಾನು ಅಡುಗೆ ಶುರು ಮಾಡಿದೆ ಇವತ್ತು ಸಬ್ಬಸ್ಗೆ ಸೊಪ್ಪನ್ನು ನೋಡಿ ಇದ್ದೀನಿ ಸಬ್ಬಸ್ಗೆ ಸೊಪ್ಪು ಮತ್ತು ಹೆಸರು ಕಾಳು ಹಾಕಿ ಬಸ್ಸಾರು ಮತ್ತು ಪಲ್ಯ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾನು ಮಂಡಕ್ಕಿ ಮತ್ತು ಪಲಾವ್ ಮಾಡಿದ್ನಲ್ವ ಹಾಗಾಗಿ ಇವಾಗ ಮುದ್ದೆ ಮಾಡಿದ್ರಾಯಿತು ಅಂತ ಸೊಪ್ಪಿತ್ತು ಸಬ್ಬಸ್ಗೆ ಸೊಪ್ಪು ಪಲ್ಯ ಬಸ್ಸಾರು ಮುದ್ದೆ ಮಾಡಬೇಕು ಮಕ್ಕಳು ಟಿ ವಿ ನೋಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಮಲಗಿದ್ದಾರೆ ಆ ಕಡೆ ಒಬ್ಬನು ಈ ಕಡೆ ಒಬ್ಬನು ಕೂತ್ಕೊಂಡು ಮಲ್ಕೊಂಡು ಟಿ ವಿ ನೋಡ್ತಿದ್ದಾರೆ ಇವಾಗ ನಾನು ಅಡುಗೆ ಮಾಡಬೇಕು ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ ಇವಾಗ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಹಾಗೆ ಹೆಸರುಕಾಳು ಕಾಳು ಬೆಂದಿದೆ ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ತೊಳೆದಿರುವಂಥ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಈಗ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಸ್ ಸಾರಿಗೆ ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಈರುಳ್ಳಿ ಬೆಳ್ಳುಳ್ಳಿನೇ ಫ್ರೈ ಮಾಡ್ಕೊಳ್ತೀನಿ ಒಂದು ದೊಡ್ಡ ಟೊಮೊಟೊ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಬಟ್ ನಮ್ಮ ಮನೆಯವ್ರು ಹೇಳ್ತಾರೆ ನನಗೆ ಕಟ್ಟಿನ ಸಾರು ಇದನ್ನು ಮಾಡೋಕ್ಕೆ ಬರೋಲ್ಲ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಎಷ್ಟಂದರೂ ಅವರಮ್ಮ ಮಾಡಿದ್ದು ಅವ್ರಿಗೆ ರುಚಿ ಇರುತ್ತೆ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಏನಾದರೂ ಒಂದು ಅಂದೇ ಇರ್ತಾರೆ ಬಟ್ ನನಗೂ ಅನಿಸುತ್ತೆ ಈ ಕಟ್ಟಿನ ಸಾರು ಹೋಳಿಗೆ ಸಾರು ನನಗೂ ನಾ ಇಷ್ಟ ಆಗಲ್ಲ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಕರಿಬೇವು ಹಾಕ್ಕೋಬೇಕು ಜೀರಿಗೆ ಮತ್ತು ಕರಿಬೇವು ಬಟ್ ಕರಿಬೇವು ಇರಲಿಲ್ಲ ಹಾಗಾಗಿ ನಾನು ಜೀರಿಗೆ ಅಷ್ಟೇ ಹಾಕ್ಕೊಂಡೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕಿದರೆ ಚೆನ್ನಾಗಿ ಬರುತ್ತೆ ಇದಿಷ್ಟು ಫ್ರೈ ಆದಮೇಲೆ ಸ್ವಲ್ಪ ನಾನು ಖಾರದ ಪುಡಿ ಇದ್ದೀನಿ ಒಬ್ಬೊಬ್ಬರು ಕಟ್ಟಿನ ಸಾರು ಅಂದರೆ ಅದಕ್ಕಷ್ಟೇ ಒಗ್ಗರಣೆ ಕೊಟ್ಟು ಉಪ್ಪು ಖಾರ ಹಾಕಿ ಮಾಡ್ತಾರೆ ನಾನು ಒಮ್ಮೆಗೆ ಸ್ವಲ್ಪ ಮುದ್ದೆಗೆಲ್ಲ ಬೇಕಲ್ವ ಹಾಗಾಗಿ ಸ್ವಲ್ಪ ನಾನು ಮಸಾಲೆ ಎಲ್ಲ ಹಾಕ್ಕೊಂಡೇ ಮಾಡ್ತೀನಿ ಸ್ವಲ್ಪ ಧನಿಯಾ ಪುಡಿ ಅರಶಿಣಿ ಪುಡಿ ಹಾಕ್ಕೊಂಡೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಮುದ್ದೆಗೆ ನೀರು ಇಟ್ಕೊಂಡಿದ್ದೀನಿ ನಾನು ಯಾವಾಗ ಮಾಡೋದು ಇಷ್ಟೇ ಪಾತ್ರೆ ಇಷ್ಟು ಚಿಕ್ಕದ್ರಲ್ಲೇ ಮಾಡ್ತೀನಿ ಈಗ ಸೊಪ್ಪು ಮತ್ತು ಹೆಸರು ಕಾಳು ಬೆಂದಿದೆ ಫ್ರೆಂಡ್ಸ್ ಸೊಪ್ಪನ್ನು ಜಾಸ್ತಿ ಏನು ಬೇಯಿಸೋದು ಬೇಡ ಒಂದು ಕುದಿಯಾದರೆ ಸಾಕು ಬೇಗ ಬೆಂದುಬಿಡುತ್ತೆ ಇವಾಗ ರುಬ್ಬೋದಕ್ಕೆ ನಾನು ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗಿದು ಸ್ವಲ್ಪ ಮೇಲೆ ರುಬ್ಕೊಳ್ಳೋಣ ಈಗ ಒಂದು ಸ್ವಲ್ಪ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತೊಳೆದು ಹುಣಸೆಹಣ್ಣು ಹಾಕ್ಕೊಂಡೆ ಇವಾಗ ಸೊಪ್ಪು ಬೇಯಿಸಿದ್ನಲ್ವ ಅದನ್ನು ಬಸಿತಾ ಇದ್ದೀನಿ ನೋಡಿ ಕಟ್ಟು ಇಷ್ಟು ಬಂದಿದೆ ಈ ಕಡೆಗೆ ಮುದ್ದೆ ರೆಡಿ ಆಗ್ತಾಯಿದೆ ಹಾಗೆ ಇದೇ ಕುಕ್ಕರಲ್ಲಿ ನಾನೀಗ ಅನ್ನಕ್ಕೆ ಸ್ವಲ್ಪ ಮಕ್ಕಳಿಗೆ ಬೇಕಾಗುತ್ತಲ್ವ ಅನ್ನ ಕೇಳ್ತಾರೆ ನಮಗೂ ಅಷ್ಟೇ ಮುದ್ದೆ ತಿಂದಮೇಲೆ ಮೇಲೆ ಸ್ವಲ್ಪಾದರೂ ರೈಸ್ ಬೇಕು ಈಗ ಮಸಾಲೆ ಎಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಸಾಂಬಾರು ಈ ರೀತಿಯಾಗಿದೆ ಕಟ್ಟಿನ ಸಾರಿಂದ ತೆಳುವಾಗಿ ಮಾಡ್ತಾರೆ ಬಟ್ ನಾನು ಮುದ್ದೆಗೆ ಎಲ್ಲ ಬೇಕು ನಂಗೆ ಸ್ವಲ್ಪ ಕಾಯಿ ಮಸಾಲೆ ಹಾಕಿ ಜಾಸ್ತಿನೇ ಮಾಡ್ತಿರ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ರೈಸು ಆಯಿತು ಫ್ರೆಂಡ್ಸು ಒಂದು ವಿಸಿಲ್ ಆಯಿತು ಇವಾಗ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಸಾಸಿವೆ ಒಗ್ಗರಣೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದಮೇಲೆ ನಾನೀಗ ಬಸ್ತು ಇಟ್ಕೊಂಡಿರೋಂಥ ಸೊಪ್ಪು ಮತ್ತು ಕಾಳನ್ನು ಹಾಕ್ತಾಯಿದ್ದೀನಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಇದ್ದೀನಿ ಹಾಗೆ ನಾನು ಹಸಿರು ಮೆಣಸಿನ್ಕಾಯಿ ಏನೂ ಹಾಕಿಲ್ಲ ಒಗ್ಗರಣೆಗೆ ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇದು ಕಾಯಿ ತುರಿದು ಹಾಕೋಬೋದು ನಾನು ಹಾಕ್ತಾಯಿಲ್ಲ ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ಕಾಯಿ ತುರಿದು ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಇಷ್ಟೇ ಒಗ್ಗರಣೆ ಕೊಟ್ಟು ಸ್ವಲ್ಪ ಒಂದು ಐದು ಒಂದೆರಡು ಮೂರು ನಿಮಿಷ ಬೇಯಿಸಿದರೆ ಸಾಕು ಸಾಂಬಾರು ಕೂಡ ಕುದೀತಾ ಇದೆ ಅದಕ್ಕೆ ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಹಾಕೋಣ ಅಂತ ಪಾತ್ರೆಗೆ ಒಗ್ಗರಣೆ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ಜಜ್ಜಿದ ಒಂದಿಷ್ಟು ಬೆಳ್ಳುಳ್ಳಿ ಹೆಸಳು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಶಾಶ್ವಿ ಕರಿಬೇವು ಹಾಕ್ಕೋಬೇಕು ಅದೇ ಹೇಳಿದ್ನಲ್ವ ಕರಿಬೇವು ಇರಲಿಲ್ಲ ಹಾಗಾಗಿ ಹಾಕಿಲ್ಲ ಸ್ವಲ್ಪ ಹಿಂಗೆ ಹಾಕಿದ್ದೀನಿ ಹಾಗೆ ಖಾರದ ಪುಡಿ ಒಗ್ಗರಣೆಗೆ ಒಗ್ಗರಣೆ ಹಾಕಿದ ಮೇಲೆ ನಾನು ಕುದಿತಾ ಇರೋಂಥ ಸಾರನ್ನು ಇದಕ್ಕೆ ಹಾಕಿದ್ದೀನಿ ನೋಡುವುದು ಫ್ರೆಂಡ್ಸ್ ಇವಾಗ ಸಾಂಬಾರು ರೆಡಿಯಾಗಿದೆ ಈ ರೀತಿಯಾಗಿ ಬಂದಿದೆ ನೋಡಿ ಸಾಂಬಾರು ಫ್ರೆಂಡ್ಸ್ ಊಟ ರೆಡಿಯಾಗಿದೆ ಮುದ್ದೆ ಕೂಡ ರೆಡಿಯಾಗಿದೆ ಪಲ್ಯ ರೈಸು ಮತ್ತು ಸಾಂಬಾರು ನೋಡಿ ನೈಟ್ ಡಿನ್ನರ್ ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ಈಗ ಮೊದಲಿಗೆ ನಾನು ಮಕ್ಕಳಿಗೆ ಊಟಕ್ಕೆ ಹಾಕಿ ಕೊಡ್ತೀನಿ ಫ್ರೆಂಡ್ಸ್ ನಾನು ಆಮೇಲೆ ಊಟ ಮಾಡ್ತೀನಿ ಏನೋ ಯಜಮಾನ್ರು ಬಂದಿಲ್ಲ ಅಕ್ಕಿ ನೆನೆ ಇಟ್ಟಿದ್ನಲ್ವಾ ದೋಸೆಗೆ ಅದನ್ನು ಇದ್ದೀನಿ ನಾಳೆ ದೋಸೆ ಮಾಡೋಣ ಅಂತ ಇವಾಗ ಇದೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ನೋಡಿ ಹಿಟ್ಟು ಈ ರೀತಿಯಾಗಿ ರೆಡಿಯಾಗುತ್ತೆ ನಾಳೆ ಹೇಳ್ತೀನಿ ಇದಕ್ಕೆ ಇನ್ನೊಂದು ಸೀಕ್ರೆಟ ಒಂದು ವಸ್ತು ಹಾಕೋದಿದೆ ನಾಳೆ ಹೇಗಿದ್ದರೂ ದೋಸೆ ಮಾಡ್ತೇನಲ್ವ ನಾಳೆ ಅದನ್ನ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸು ನೈಟು ಇಷ್ಟೊಂದು ಕೆಲಸ ಆಯಿತು ಇನ್ನು ಈಗ ನಾನು ಊಟ ಮಾಡಬೇಕು ಮಕ್ಕಳು ಊಟ ಮಾಡಿ ಆಯಿತು ಫ್ರೆಂಡ್ಸ್ ಹಸ್ಬೆಂಡ್ ಬರೋದು ಲೇಟು ಅಂದರು ಅವ್ರು ಬಂದರೆ ಒಟ್ಟಿಗೆ ಊಟ ಮಾಡ್ತೀವಿ ಬರೋದು ಲೇಟು ಅಂದರೆ ನಾನು ಕಾಯೋದಿಲ್ಲ ಊಟ ಮಾಡಿಬಿಡ್ತೀನಿ ಮಕ್ಕಳ ಜೊತೆಗೆ ಒಂದೊಂದ್ಸರಿ ಒಬ್ಳೆ ನೋಡಿ ಇವಾಗ ನಾನು ಈ ರೀತಿ ಹಾಕ್ಕೊಂಡು ಊಟ ಮಾಡ್ತೇನೆ ಹೀಗಿದ್ರೇ ಚೆನ್ನಾಗಿರುತ್ತಲ್ವ ಹಾಗೆ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರ ಲೈಕ್ ಮಾಡೋದನ್ನು ಮರಿಬಿಡಿ ಹೊಸುಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲ ಏಕನ್ನ ಓದ್ತಿದ್ರೆ ನಾ ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಪ್ಲೀಸ್ ನಮಗೆಲ್ಲ ಸಪೋರ್ಟ್ ಮಾಡಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲು ಹೇಗಿರುತ್ತೆ ಅಂತ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್